ನೀವು ಕೇಳ್ತಿರೋದು ನಮ್ಮ ಸೀರಿಯಲ್ ಆಕ್ಟ್ರೆಸ್ ಪಾಪ ನಿನ್ನೆ ತೀರ್ಕೊಂಡಿದ್ದಾಳೆ ಒಂದು ಸರ್ಜರಿ ಆದಮೇಲೆ. ಆಕೆಗೆ ಮಾಡಿರೋ ಸರ್ಜರಿ ಹೆಸರು ಲೈಪೋಸಕ್ಷನ್ ಅಂತೀವಿ ನಾವು. ನೋಡಿ, ದಪ್ಪ ಇರೋರಿಗೆ ಸಣ್ಣ ಆಗಬೇಕು ಅನ್ನೋ ಆಸೆ. ಅದಕ್ಕೊಂದು ಸರ್ಜರಿ ಕಾಮನ್ ಆಗಿ ಮಾಡೋದು ಅಂದರೆ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತೀವಿ ನಾವು. 120-130 ಕೆ ಜಿ ಇರೋರು. ಬಟ್ ಈ ಹುಡುಗಿ ನೋಡ್ಲಿಕ್ಕೆ ಸಣ್ಣಗಿದ್ದಾಳೆ, ತಂದೆ ತಾಯಿನೂ ಅದೇ ಹೇಳಿರೋದು, ನಮ್ಮ ಮಗಳು ಸಣ್ಣಗಿದ್ಲು ಅಂತ. ಆದರೆ ಕೆಲವರಿಗೆ ರಾಂಗ್ ಡಿಸ್ಟ್ರಿಬ್ಯೂಷನ್ ಆಫ್ ಫ್ಯಾಟ್, ಚರ್ಬಿ ಕೆಲವರಿಗೆ ಬಟಕ್ಸ್ ಕುಂಡಿ ಮೇಲೆ ಜಾಸ್ತಿ ಇರುತ್ತೆ, ಕೆಲವರಿಗೆ ಹೊಟ್ಟೆ ಬೊಜ್ಜು ಥರ ಇರುತ್ತೆ, ಕೆಲವರಿಗೆ ಶೋಲ್ಡ್ರ್ ಮೇಲೆ ಇರುತ್ತೆ. ಅಂಥ ಫ್ಯಾಟನ್ನು ಅನಸ್ತೀಶಿಯಾ ಕೊಟ್ಟು ಪ್ಲಾಸ್ಟಿಕ್ ಸರ್ಜನ್ನು ಒಂದು ಕ್ಯಾನ್ಯುಲ ಒಳಗಡೆ ದೊಡ್ಡದು ಹಾಕಿ ಕೊರೆದು ಕೊರೆದು ಲಿಕ್ವಿಡ್ ಮಾಡಿ ಒಂದು ಬಕೆಟಷ್ಟು ಫ್ಯಾಟ್ನ ತೆಗಿತಾರೆ. ಇದನ್ನು ನಮ್ಮ ಭಾಷೆಯಲ್ಲಿ ಲೈಪೋಸಕ್ಷನ್ ಅಂತೀವಿ, ಫ್ಯಾಟನ್ನು ಸಕ್ ಮಾಡೋದು. ಸೊ ಅದರಿಂದ ಶೇಪ್ ಚೇಂಜ್ ಆಗುತ್ತೆ. ಇವಾಗ ಏನಾಗುತ್ತೆ, ಎರಡು ನೀವು ನೋಡಿದ್ದೀರಿ, ಚೆನ್ನಾಗೇ ಇರ್ತಾರೆ, ತಮಾಷೆ ಮಾಡ್ತಿರ್ತಾರೆ, ಯಾಕೆ ಕುಂಡಿ ಎಷ್ಟು ದಪ್ಪ ಇದೆ ನೋಡು ಅಂತಾರೆ. ಇನ್ನು ಕೆಲವರು ಬ್ರೆಸ್ಟ್ ಎಷ್ಟು ದಪ್ಪ ಅಂತಾರೆ, ಅನ್ಫಾರ್ಚುನೇಟ್ಲಿ ಹೊಟ್ಟೆ ನೋಡು ಬಜ್ಜಿ ಹೆಂಗಿದೆ ಅಂತಾರೆ. ಅದಕ್ಕೋಸ್ಕರ ಅವ್ರಿಗೊಂದು ಚಿಂತೆ, ತಾನು ಸ್ಮಾರ್ಟಾಗಿರಬೇಕು, 4 ಜನ ಏನೂ ಅನ್ನಬಾರ್ದು ಅನ್ನೋ ರೀತಿಯಲ್ಲಿ ಈ ಸರ್ಜರಿ ಮಾಡಿಸ್ಕೊಂಡು ಹೋಗ್ತಾರೆ. ಬಟ್ ಹಾಗೆ ಮಾಡಿಸ್ಕೊಳ್ಳೋರು ಬೇಕಾದಷ್ಟು ಜನ ಇದ್ದಾರೆ, ಮಾಡೋರು ಇದ್ದಾರೆ. ಅನ್ಫಾರ್ಚುನೇಟ್ಲಿ ಡೆತ್ ಆದಾಗೆ ಯಾಕಾಯಿತು ಅಂತ ಕೇಳ್ತಾರೆ. ಅದಕ್ಕೆ ಒಂದೇ ಕಾಂಪ್ಲಿಕೇಶನ್ನು ನಾವು ಎಂಬಾಲಿಸಮ್ ಅಂತೀವಿ, ನಾವು ಫ್ಯಾಟ್ ಎಂಬಾಲಿಸಮ್. ಜನಸಾಮಾನ್ಯರಿಗೆ ಅರ್ಥ ಆಗಬೇಕು ಅಂದರೆ, ನಮ್ಮ ರಕ್ತನಾಳದಲ್ಲಿ ಬ್ಲಡ್ ಇರುತ್ತೆ, ವೆಯ್ನ್ಸು ಆರ್ಟ್ರಿ ಎರಡರಿಗೂ ಕೂಡ. ಇದರೊಳಗೆ ಏನಾದರೂ ಒಂದು ಫಾರಿನ್ ಬಾಡಿ ಸೇರಿಕೊಂಡ್ರೆ, ಫಾರಿನ್ ಬಾಡಿ ಅಂದರೆ ಗಟ್ಟಿಗಿರೋವಂಥದ್ದು. ಇವಾಗ ಎಷ್ಟೋ ಸಾರಿ ನೋಡಿ, ಪೇಷಂಟು 3 ದಿನ ಮಲಗೇ ಇರ್ತಾರೆ, ಕಾಲು ಇಷ್ಟಪ್ಪ ಊದ್ಕೊಳ್ಳುತ್ತೆ. ಅಥವಾ ಏರೋಪ್ಲೇನಲ್ಲಿ 10 ಅವರ್ ಟ್ರಾವೆಲ್ ಮಾಡಿ ಬರ್ತಾರೆ, ಕಾಲು ಇಷ್ಟಪ್ಪ ಆಗಿರುತ್ತೆ. ಅದನ್ನು ನಾವು DVT ಅಂತೀವಿ, ಡೀಪ್ ವೆಯ್ನ್ ಥ್ರಾಂಬೋಸಿಸು. ಅದ್ರಾಗ ಒಂದು ಥ್ರಾಂಬಸ್ಸು ಅಂದರೆ ಗಟ್ಟಿ ರಕ್ತ, ಎಪ್ಪುಗಟ್ಟಿರೋ ರಕ್ತ ಕಳಚಿಕೊಂಡು ಮೇಲಕ್ಕೆ ಹೋಯಿತು ಅಂದರೆ ಹಾರ್ಟೊಳಗೆ ಹೋಗಿ ಲಂಗ್ಸ್ ಒಳಗೆ ಹೋಗಿ, ಲಂಗ್ಸ್ನಲ್ಲಿ ಬ್ಲಡ್ ವೆಸಲ್ ಇರ್ತವೆ, ಪಲ್ಮನರಿ ಆರ್ಟ್ರಿ ಪಲ್ಮನರಿ ವೆಯ್ನ್ ಅಂತೀವಿ, ಅದರ ಸಿಕ್ಕಾಕ್ಕೊಂಡ್ರೆ ಪೇಷಂಟ್ಗೆ ಉಸಿರಾಡೋ ಕಷ್ಟ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಹೆಂಗೆ ಸಾಯ್ತಾರಲ್ಲ ಹಂಗೆ ಸತ್ತೋಗ್ತಾರೆ. ಈ ಲೈಪೋಸಕ್ಷನ್ನಲ್ಲೂ ಕೂಡ ಆಗೋ ಒಂದು ಕಾಂಪ್ಲಿಕೇಶನ್ನು, ಅದು ನಮ್ಮೆಲ್ರಿಗೂ ಗೊತ್ತಿರುತ್ತೆ, ಅದು ಅಪರೂಪದಲ್ಲಿ ಅಪರೂಪಕ್ಕೆ ಆಗುವಂಥದ್ದು. ಡೆಫಿನೆಟ್ಲಿ ಈ ಅದು ಬ್ಯಾಡ್ ಲಕ್ ಆಫ್ ಸರ್ಜನ್ನೋ ಬ್ಯಾಡ್ ಲಕ್ ಆಫ್ ದಿಸ್ ಯಂಗ್ ಗರ್ಲೋ ಗೊತ್ತಿಲ್ಲ, ಮೋಸ್ಟ್ಲಿ ಫ್ಯಾಟ್ ಎಂಬಾಲಿಸಮ್ ಆಗಿ ತೀರ್ಕೊಂಡಿರಬೇಕು. ಎನಿ ಸಡನ್ ಡೆತ್ಗೆ ಎರಡು ಕಾರಣ ಹೇಳ್ತೀವಿ ನಾವು, ಒಂದು ಎಂಬಾಲಿಸಮ್, ಎರಡನೇದು ಕಾರ್ಡಿಯಾಕ್ ಅರೆಸ್ಟು, ಮೂರನೇದು ಹಾರ್ಟ್ ಅಟ್ಯಾಕ್. ಬಟ್ ಈ ಅಮ್ಮ ಏಜ್ ನೋಡಿದರೆ 22 ವರ್ಷ, ಹಾರ್ಟ್ ಅಟ್ಯಾಕ್ ಆಗಿರೋ ಚಾನ್ಸಸ್ ಭಾಳ ಕಡಿಮೆ. ಆ್ಯಂಡ್ ಈ ಕೊಬ್ಬಿನ ಅಂಶ ಗ್ಲಾಬ್ಯೂಲ್ಸ್ ಅಂತೀವಿ ನಾವು, ಫ್ಯಾಟ್ ಗ್ಲಾಬ್ಯೂಲ್ಸ್ ರಕ್ತನಾಳದಲ್ಲಿ ಹೋಗಿ ಪಲ್ಮನರಿ ವೆಸಲ್ಸ್ ಬ್ಲಾಕ್ ಆಗಿ ಚೋಕ್ ಆಗಿ ಸತ್ತೋಗಿರೋ ಪಾಸಿಬಿಲಿಟಿ ಇದೆ. ಬಟ್ ಪೋಸ್ಟ್ ಮಾರ್ಟಮ್ ಮಾಡಿದರೆ ಅದು ಕ್ಲಿಯರಾಗಿ ಗೊತ್ತಾಗ, ಡಯಾಗ್ನೋಸ್ ಆಗಿಲ್ಲ. ಬಟ್ ಟ್ರೀಟ್ಮೆಂಟ್ ಮಾಡಿರೋ ಜಾಗ ಸರಿ ಇದೆಯಾ ಇಲ್ಲ ಅಂತ ನೀವು ಕೇಳೋ ಪ್ರಶ್ನೆ ಏನಾಗುತ್ತೆ, ಇದು ಭಾಳ ಸಿಂಪಲ್ ಆಪ್ರೇಷನ್ ಅನಸ್ತೀಶಿಯಾ. ಬಟ್ ಕಾಂಪ್ಲಿಕೇಶನ್ ಆಗಲಿಲ್ಲ ಅಂದರೆ ಕ್ಲಿನಿಕಲ್ಲೇ ಮಾಡ್ಬೋದು. ಬೈ ಚಾನ್ಸ್ ಕಾಂಪ್ಲಿಕೇಶನ್ ಆದರೆ ICU ಫೆಸಿಲಿಟಿ ಬೇಕಾಗ, ಇದು ಈ ಸಮಯದಲ್ಲಿ ಬರುತ್ತೆ. ತುಂಬ ಜನ ಮಾಡಿಸ್ಕೊಂಡು ಹೋಗಿರ್ತಾರೆ, ಯಾರಿಗೂ ಏನೂ ಆಗಿರಲ್ಲ, ಸುದ್ದಿಗೆ ಬಂದಿರಲ್ಲ. ಇವತ್ತು ಆ ಹೆಣ್ಮಗಳು ಸತ್ತಿರೋದ್ರಿಂದ ನಿಮ್ಮಲ್ಲಿ ಆಪ್ರೇಷನ್ಗೆಲ್ಲ ಫೆಸಿಲಿಟಿ ಇರುತ್ತೆ, ದೇರ್ ಇಸ್ ನೋ ಡೌಟ್. ವೆರಿ ಸಿಂಪಲ್ ಎಕ್ವಿಪ್ಮೆಂಟ್ ಅದು, ಅನಸ್ತೀಶಿಯಾ ಸಿಂಪಲ್. ಬಟ್ ಕಾಂಪ್ಲಿಕೇಶನ್ ಆದಾಗ ಪೋಸ್ಟ್ ಆಪರೇಟಿವ್ ಕಾಂಪ್ಲಿಕೇಶನ್ನ ಸುಧಾರಿಸೋಂಥ ಫೆಸಿಲಿಟಿ ನಿಮ್ಮಲ್ಲಿ ಇತ್ತಾ ಇಲ್ವಾ ಅನ್ನೋದು ಕ್ವಶನಿಗೆ ಬರುತ್ತೆ. ICU ಅಂದರೆ ಬರೀ ICU ಬೆಡ್ ಅಲ್ಲ, ವೆಂಟಿಲೇಟರ್ ಮಿಷಿನ್ ಅಲ್ಲ, ಅದನ್ನು ಮ್ಯಾನೇಜ್ ಮಾಡೋಂಥ ಸ್ಪೆಷಲಿಸ್ಟ್ ಇರ್ತಾರೆ, ಅವ್ರನ್ನ ನಾವು ಇಂಟೆನ್ಸಿವಿಸ್ಟ್ ಅಂತೀವಿ. ನಾವು ಯಾವುದೇ ಒಂದು ICU ಒಳಗೆ ಪೇಷಂಟ್ ಸೀರಿಯಸ್ ಆದಾಗ ಪೋಸ್ಟ್ ಆಪರೇಟಿವ್, ಅದು ನಾನು ಆಪ್ರೇಷನ್ ಮಾಡೋದು ನನ್ನ ಕೆಲಸ, ಆದರೆ ಆಪರೇಷನ್ ಆದಮೇಲೆ ಪೇಷಂಟಿಗೆ ಕಾಂಪ್ಲಿಕೇಶನ್ ಆದಾಗೆ ಅದನ್ನು ಮ್ಯಾನೇಜ್ ಮಾಡೋವಂಥವ್ರು ಇಂಟೆನ್ಸಿವಿಸ್ಟ್. ಆ ಫೆಸಿಲಿಟಿ ಇವರ ಆಸ್ಪತ್ರೆಯಲ್ಲಿ ಇದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ, ಅದು ಇವಾಗ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ. ಎರಡನೇ ಪ್ರಾಬ್ಲಮ್ನ ಹೇಳ್ತೀನಿ ಏನಾಯಿತು ಅಂದರೆ, ಯಾವುದೇ ಆಪ್ರೇಷನ್ನು ಸಣ್ಣದಾಗಲಿ ದೊಡ್ಡದಾಗಲಿ ಕನ್ಸೆಂಟ್ ಕೊಡಬೇಕು. ಅಂದರೆ ನಾನು ಮಾಡಿಸ್ಕೊಳ್ಳೋಕೆ ತಲೆ ಇದ್ದೀನಿ ಅಂತ ಪೇಷಂಟ್ ಅಷ್ಟೇ ಅಲ್ಲ, ಜವಾಬ್ದಾರಿಯುತವಾದ ರಿಲೇಟಿವ್ ಇರಬೇಕು, ತಂದೆ ಆಗಲಿ ತಾಯಿ ಆಗಲಿ ಗಂಡ ಆಗಲಿ ಅಣ್ಣ ಆಗಲಿ ತಮ್ಮ ಆಗಲಿ, ಫ್ರೆಂಡ್ಸ್ ಅಲ್ಲ. 5 ಜನ ಫ್ರೆಂಡ್ಸ್ ಸೇರ್ಕೊಂಬಂದು ನಾನು ಮಾಡಿಸ್ಕೊಂಡು ಮನೆಗೆ ಹೋಗ್ಬಿಡ್ತೀನಿ, ಹಂಗಾಗಲ್ಲ. ಅಲ್ಲಿ ಯಾಮಾರಿರ್ಬೋದು ಅನಿಸುತ್ತೆ ಡಾಕ್ಟ್ರುಗಳು. ಪ್ರಾಬಬಲಿ ಆಕೆ ಸಿನಿಮಾ ಆಕ್ಟ್ರೆಸ್ ಆಗಿರೋದ್ರಿಂದ, ಇಲ್ಲ ಡಾಕ್ಟ್ರೆ ಡೋಂಟ್ ವರಿ ನಾನು ಮ್ಯಾನೇಜ್ ಮಾಡ್ಕೋತೀನಿ, ನಮ್ಮ ಅಪ್ಪ ಅಮ್ಮನಿಗೆ ಹೇಳಿದರೆ ಮಾಡಿಸ್ಕೊಳ್ಳೋಕೆ ಬಿಡಲ್ಲ, ಇದೇನು ಇಂಪಾರ್ಟೆಂಟ್ ಆಪ್ರೇಷನ್ ಅಲ್ಲ ಅಂತ ಆಕೆ ಇವ್ರನ್ನ ಮಿಸ್ಲೀಡ್ ಮಾಡಿರ್ಬೋದು. ಅಥವಾ ಇವ್ರದ್ದು ತಪ್ಪಾಗುತ್ತೆ, ತಂದೆ ತಾಯಿಯ ಜವಾಬ್ದಾರಿ ಇದ್ದರೆ ನಾನು ಮಾಡಲ್ಲಮ್ಮ, ಒಂದು ಕೇಸ್ ಹೋದರೂ ಪರವಾಗಿಲ್ಲ ನನಗೆ. ಬಚ್ಚು ಅಂದರೆ ತೆಳ್ಳಗೆ ಇರ್ತಾರೆ,
ರಾಂಗ್ ಪ್ಲೇಸಸ್ನ ಫ್ಯಾಟ್ ಇರುತ್ತೆ. ಇವಾಗ ನೀವು ನೋಡಿರ್ಬೇಕು ಕೆಲವು ಹೆಣ್ಮಕ್ಳು ತೆಳಗೆ ಇರ್ತಾರೆ, ಬಟ್ ಬಟಕ್ಸ್ ಇಷ್ಟು ದಪ್ಪ ಇರುತ್ತೆ, ಬೇರೆಯವ್ರು ನೋಡಿದವರೆಲ್ಲ ಕಣ್ಣಾಗ್ತಾರೆ ಒಂಥರ ಕಾಮೆಂಟ್ ಮಾಡ್ತಾರೆ. ಅಂದು ಹಂಗಿರುತ್ತೆ. ಸಿ ಬೊಜ್ಜಿರೋರು ಬೇರೆ, ದಪ್ಪ 130 ಕೆ ಜಿ ಇರೋರು ಬೇರೆ, ಅವ್ರಿಗೆ ಈ ಸರ್ಜರಿ ಮಾಡಲ್ಲ, ಅದಕ್ಕೆ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ಬೇರೆ ಇದೆ. ಈ ಹೆಣ್ಮಗಳು ನೋಡೋಕೆ ಹೆಂಗಿದ್ರು, ಅಲ್ಲಿ ಇಲ್ಲಿ ಫ್ಯಾಟ್ ಇತ್ತಲ್ಲ ಅದು ತೆಳ್ಳಗಾಗಬೇಕು ಅಂತ ಶೇಪು, ಇದನ್ನು ಒಂಥರ ಶೇಪ್ ತಂದ್ಕೊಳ್ಳೋದು. ಎಲ್ಲೋ ಒಂದು ಕಡೆ ಸೊಂಟದಲ್ಲಿ ಜಾಸ್ತಿ ಫ್ಯಾಟ್ ಇರುತ್ತೆ ಕೆಲವು ಹೆಣ್ಮಕ್ಕಳಿಗೆ, ಅವರು ಸಿಂಹ ಕಟ್ಟಿ ಥರ ಇರಬೇಕು ಅಂತ ಆಸೆ, ಹಂಗಾಗಿ ಸೊಂಟದಾಗಿರೋ ಫ್ಯಾಟ್ ತೆಗೆಸ್ಕೋತಾರೆ. ಸೊ ಇದನ್ನು ಮಾಡ್ಕೊಂಡಿರ್ತಾರೆ. ಬಟ್ ಇನ್ನೊಂದು ಫಿಟ್ನೆಸ್ ಇದ್ರೇ ಅನಸ್ತೀಶ ಕೊಡೋದು, ಇದನ್ನು ನೀವು ಚೆನ್ನಾಗಿ ತಿಳ್ಕೊಬೇಕು. ಜನರಲ್ ಅನಸ್ತೀಶ ಕೊಡಬೇಕಾದ್ರೆ ಒಬ್ಬ ಅನಸ್ತಟಿಸ್ಟ್ ಎಲ್ಲ ಕೇಳ್ತಾನೆ, ಅವನ ಹತ್ರ ಎಲ್ಲ ರಿಪೋರ್ಟ್ ಇರ್ತದೆ, ಇ ಸಿ ಜಿ, ಎಕೋಯಿಂದ ಹಿಡಿದು ಚೆಸ್ಟ್ ಎಕ್ಸ್ರೇಯಿಂದ ಹಿಡಿದು ಬ್ಲಡ್ಡಿಂದ ಹಿಡಿದು ಡಯಾಬಿಟಿಕೋ ನಾನ್ ಡಯಾಬಿಟಿಕೋ ಇದೆಲ್ಲ ನಾವು ಪ್ರೀ ಅನಸ್ತಟಿಸ್ಟ್ ಚೆಕಪ್ ಅಂತೀವಿ. ಅದನ್ನು ಮಾಡಿಬಿಟ್ಟೇ ಆ ಹೆಣ್ಮಗಳಿಗೆ ಆಪ್ರೇಷನ್. ಅನ್ಫಾರ್ಚುನೇಟ್ಲಿ ನಮ್ಮ ಹಣೆ ಬರ ಡಾಕ್ಟ್ರುಗಳಿಗೆ ಒಂದು ಕಷ್ಟ ಏನಂದರೆ, ಇಷ್ಟೆಲ್ಲ ಕೇರ್ ತೊಗೊಂಡ್ರು ಕೂಡ ಇಂಥ ಕಾಂಪ್ಲಿಕೇಶನ್ ಆಗೋದನ್ನು ನಾವು ನೋಡಿದ್ದೀವಿ. ನೋ ಇಲ್ಲಿ ಒಂದೇ ಪ್ರಾಬ್ಲಮ್ ಆಗೋದು, ಈವನ್ ಎಲ್ಲ ಎಕ್ವಿಪ್ಮೆಂಟ್ ಇರೋ ಹಾಸ್ಪಿಟ್ಲಲ್ಲಿದ್ದರೂ ಕೂಡ ಸಾಯೋ ಚಾನ್ಸ್ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಮಣಿಪಾಲ್ನ ಸತ್ತಿರೋ ಮೈ ಓನ್ ಸ್ಟೂಡೆಂಟ್ ನನಗೆ ಗೊತ್ತು, ಆಕ್ಸಿಡೆಂಟ್ ಆಗಿ ಒಬ್ಬ ಡಾಕ್ಟರು ಮಣಿಪಾಲ್ಗೆ ಅಡ್ಮಿಟ್ ಆಗ್ತಾನೆ, ತೊಡೆ ಮೂಳೆ ಮುರಿದೋಗಿರುತ್ತೆ, ರಾಡ್ ಆಗ್ತಾರೆ, ಎಲ್ಲ ಸಕ್ಸಸ್ಫುಲ್ ಆಗುತ್ತೆ, ನೆಕ್ಸ್ಟ್ ಡೇ ಸತ್ತೋಗ್ತಾನೆ. ಸತ್ತೋಗ್ಲಿಕ್ಕೆ ಹೆಂಗೆ ಡಾಕ್ಟರು ಕಾರಣ, ಫ್ಯಾಟ್ ಎಂಬಾಲಿಸಮ್. ಆಪ್ರೇಷನ್ ಮಾಡೋವಾಗೆ ಚಾಕು ಹಾಕಿ ಕುಯ್ದಿರ್ತೀವಲ್ಲ, ಫ್ಯಾಟ್ ಇರುತ್ತಲ್ಲ ಅದ್ರ ಗ್ಲಾಬ್ಯುಲ್ಲು ಬ್ಲಡ್ ವೆಸಲ್ ಗೊತ್ತೇ ಆಗಿರಲ್ಲ ಅವ್ರು ನಮಗೆ, ಅವ್ನು ಸತ್ತಾಗೆ ಗೊತ್ತಾಗೋದು. ಈ ಡೈಡ್ ಆಫ್ ಫ್ಯಾಟ್ ಎಂಬಾಲಿಸಮ್ ಅಂತೀವಿ ನಾವು, ಅನ್ಫಾರ್ಚುನೇಟ್ ಇದು. ಬಟ್ ಎಲ್ಲ ಒಂದು ಕಡೆ ತಂದೆ ತಾಯಿಗಳು ತಮ್ಮ ದುಃಖದಲ್ಲಿ ಡಾಕ್ಟ್ರುಗಳನ್ನ ಬ್ಲೇಮ್ ಮಾಡೋದು ಸತ್ಯ. ಬಟ್ ಎಲ್ಲೋ ಯಾವನೇ ಡಾಕ್ಟ್ರು ತನಿಖೆ ಈ ತೀರ ಸಿಚುಯೇಷನ್ ಫೇಸ್ ಮಾಡೋಕ್ಕೆ ಯಾರೂ ರೆಡಿ ಇರಲ್ಲ. ಯಾವತ್ತೂ ಕೂಡ ನನ್ನ ಪೇಷಂಟ್ ಒಳ್ಳೆಯದಾಗಲಿ, ಈ ಪೇಷಂಟು ಇನ್ನು 4 ಜನ ಬರಲಿ ಅನ್ನೋ ಆಸೆಯಿಂದನೇ ಮಾಡಿರ್ತಾರೆ. ಯಾರೂ ನೆಗ್ಲಿಜೆಂಟ್ ಮಾಡಿ, ಇಗ್ನೋರೆನ್ಸ್ ಮಾಡಿ ಇದು ಸಾವಿಗೆ ಕಾರಣ ಆಗಿರಲ್ಲ. ದಯವಿಟ್ಟು ಇದು ಜನಸಾಮಾನ್ಯರಲ್ಲಿ, ನಾನು ಡಾಕ್ಟ್ರನ್ನ ಸಪೋರ್ಟ್ ಮಾಡಿ ಮಾತಾಡ್ತಿಲ್ಲ, ನಾನು ಭಾಳ ಸೀನಿಯರ್ ಡಾಕ್ಟರ್ ಇದ್ದೀನಿ ಪ್ರೊಫೆಷನ್ನಲ್ಲಿ. ಇದು ನಮ್ಮಗಳ ಅನುಭವ, ಇಂಥ ಸಾವುಗಳನ್ನ ಆಗಿಂದಾಗೆ ನೋಡ್ತೀವಿ. ಇನ್ಫ್ಯಾಕ್ಟ್ ಭಾಳ ಈ ಸಾವುಗಳು ಬೆಳಕಿಗೆ ಬರಲ್ಲ. ಈಕೆ ವಿ ಐ ಪಿ ಇದ್ದಾಳೆ, ಈಕೆ ಸಿನಿಮಾ ಆ್ಯಕ್ಟ್ರೆಸ್ ಇದ್ದಾಳೆ, ಅದಕ್ಕೆ ಬೆಳಕಿಗೆ ಬಂದಿದೆ. ಇದ್ರ ಎಷ್ಟೋ ಕಡೆ ಅಪರೂಪಕ್ಕೆ ಆಗ್ತವೆ, ಜನಗಳು ಎದುರ್ಕೊಳ್ಳೋದು ಬೇಡ, ಬಟ್ ಆಗುತ್ತೆ, ಅದನ್ನು ಚೆನ್ನಾಗಿ ತಿಳ್ಕೋಬೇಕು. ಇದು ಫೇಲ್ಯೂರ್ ಅಲ್ಲ, ಕಾಂಪ್ಲಿಕೇಶನ್ನು 1 in 10,000, 1 in 20,000 ಆ ಥರ, ಕರೆಕ್ಟ್ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ. ಬಟ್ ಇಷ್ಟೊತ್ತು ನಿಜ, ಈ ಕಾಂಪ್ಲಿಕೇಶನ್ ಈಸ್ ನೋನ್, ನಮಗೆ ಗೊತ್ತು ಇಂಥ ಕಾಂಪ್ಲಿಕೇಶನ್ ಆಗೋ ಪಾಸಿಬಿಲಿಟಿ ಇರುತ್ತೆ ಅಂತ. 30,000 ಒಬ್ಬ ಅವರವ್ರ ಅನುಭವದ ಮೇಲೆ, ನನಗೆ ಜನರಲ್ ಸ್ಟ್ಯಾಟಿಸ್ಟಿಕ್ಸ್ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಈ ಕಾಂಪ್ಲಿಕೇಶನ್ ಆಗುತ್ತೆ ಅಂತ ನಮಗೆ ಚೆನ್ನಾಗಿ. ಸರ್ವೇ ಸಾಮಾನ್ಯ ಏನಿಲ್ಲ, ಅಲ್ಲಿಂದಲೂ ಇದೆ. ಇದು ನಮ್ಮ ಪ್ರೊಫೆಷನ್, ನಾನು 35 ವರ್ಷ 35,000 ಆಪ್ರೇಷನ್ ಮಾಡಿದ್ದೀನಿ, ನನಗೆ ಯಾವತ್ತೂ ಈ ಪ್ರಾಬ್ಲಮ್ ಆಗಿಲ್ಲ. ಬಟ್ ಮೈ ಓನ್ ಕೊಲೀಗ್ಸು ಬೇರೆ ಕಡೆ ಆಗಿರೋದನ್ನು ನಾನು ನೋಡಿದ್ದೀನಿ, ಕೇಳಿದ್ದೀನಿ, ಅದಕ್ಕೆ ಅದು ಕೋಟ್ ಮಾಡಿದ್ದು. ಇನ್ಫ್ಯಾಕ್ಟ್ ಮಣಿಪಾಲ್ನ ಸತ್ತ ಹುಡುಗ ಈಸ್ ಎ ವಿ ಐ ಪಿ, ಒಬ್ಬ MLA ಅಳಿಯ, ನನ್ನೊಂದು ಸ್ಟೂಡೆಂಟು, ಹೆಸರೆಲ್ಲ ಹೇಳೋಕ್ಕಾಗಲ್ಲ. ಹಂಗಾಗಿರೋದನ್ನು ನಾವು ನೋಡಿರ್ತೀವಿ, ಅದಕ್ಕೆ ನಿಮಗೆ ಹೇಳ್ದು. ಇದು ಡಯಟ್ ಕಾನ್ಶಿಯಸ್ಸು ಅಥವಾ ಹೆಚ್ಚಿನ ವ್ಯಾಯಾಮ ಮಾಡೋದು ಈ ರೀತಿ ಸರ್, ಇದನ್ನು ಕಾಸ್ಮೆಟಿಕ್ ಸರ್ಜರಿ ಅಂತೀವಿ ನಾವು, ಜೀವ ಉಳಿಸೋ ಆಪ್ರೇಷನ್ ಅಲ್ಲ. ನೋಡೋಕ್ಕೆ ಚೆನ್ನಾಗೇ ಇದ್ದಾಳೆ ಹೆಣ್ಮಗಳು, ಸುಮ್ಮನೆ ಇದ್ದಿದ್ರು ಒಂದಷ್ಟು ದಿನ ಬದುಕಿರೋಳು. ಎಷ್ಟೋ ಜನ ಮೂಗು ಚೆನ್ನಾಗೇ ಇರುತ್ತೆ, ನನಗೆ ಶ್ರೀದೇವಿ ಥರ ಮೂಗು ಬೇಕು ಅಂತ ಆಪ್ರೇಷನ್ ಮಾಡಿಸ್ಕೋತಾರೆ, ಕಾಂಪ್ಲಿಕೇಶನ್ ಆಗಿರೋರು ನಾವು ನೋಡಿದ್ದೀವಿ. ಇದು ಸಾವು ಆಗಿರೋದು ನೋಡಿರ್ತೀವಿ. ಟೆಸ್ಟ್ ಡೋಸ್ ಇಂಜೆಕ್ಷನ್ಗೆ ಸತ್ತೋಗ್ತಾರೆ ಇವರೇ, ಟೆಸ್ಟ್ ಡೋಸ್ ಕೊಡ್ತೀವಲ್ಲ ಅದಕ್ಕೆ ಸತ್ತಿರೋದನ್ನು ನಾನು ನೋಡಿದ್ದೀನಿ. ಅದು ಬಾಡಿ ರಿಯಾಕ್ಷನ್ನು, ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ ಅಂತೀವಿ. ಪೆನ್ಸಿಲಿನ್ ಅಥವಾ ಝೈಲೋಕೇನ್ ಅಂತ ನಾವು ಇಂಜೆಕ್ಷನ್ ಕೊಡ್ತೀವಿ, ಅದಕ್ಕೆ ಈ ಪೇಷಂಟ್ಗೆ ಆಗುತ್ತಾ ಇಲ್ಲೋ ಅನ್ನೋದಕ್ಕೆ ನಾವು ಟೆಸ್ಟ್ ಡೋಸ್ ಅಂತ ಕೊಡ್ತೀವಿ. ಟೆಸ್ಟ್ ಡೋಸ್ಗೆ ಸತ್ತಿರೋರು ನಾನು ನೋಡಿದ್ದೀನಿ, ನೀಡ್ಲು ತೆಗೆ ಅಷ್ಟೊತ್ತು ಪೇಷಂಟ್ ಸತ್ತು ಬಿದ್ದಿರುತ್ತೆ. ಸೊ ಇವೆಲ್ಲ ನಮ್ಮ ವೈದ್ಯಕೀಯ ಅನುಭವಗಳು. ಬಟ್ ಜನಗಳಿಗೆ ಎದುರಿಸೋದು ಬೇಡ. ಬಟ್ ಅನ್ನೆಸೆಸರಿ ಸರ್ಜರಿಗಳನ್ನ ಮಾಡ್ಕೋಬೇಕಾದ್ರೆ 3 ಯೋಚನೆ ಮಾಡಬೇಕು ನೀವು, ಇದು ನನಗೆ ಬೇಕಾ. ಎರಡನೇದು ಮಾಡಿಸ್ಕೋಬೇಕಾದ್ರೆ ಎಲ್ಲಿ ಮಾಡಿಸ್ಕೋಬೇಕು, ಸಿ ಎಲ್ಲ ಫೆಸಿಲಿಟೀಸ್ ಇದೆಯಾ, ಇಲ್ಲಿ ಏನಾಗುತ್ತೆ ಗೊತ್ತಾ ಸರ್, ದುಡ್ಡಿಂದು ಪ್ರಶ್ನೆ ಬರುತ್ತೆ. ಸಪೋಸ್ ಇದೇ ಆಪ್ರೇಷನ್ ನವರಂಗ ಹತ್ರ ಮಾಡಿಸ್ಕೊಂಡ್ರೆ ಎಷ್ಟಕ್ಕಾಗುತ್ತೋ ಅದ್ರ 3ರಷ್ಟು ಬೇರೆ ಕಡೆ ಕೊಡಬೇಕಾಗುತ್ತೆ. ಯೂಶ್ವಲಿ ಆ ಥರನೂ ಯೋಚನೆ ಮಾಡ್ತಾರೆ. ಇವನ್ ನೋಡಿ, ನನ್ನ ಹತ್ರ ಇಷ್ಟು ಜನ ಕಾಯ್ತಾ ಇದ್ದಾರೆ, ಪಾಪ ಮೈ ಓನ್ ಪೇಷಂಟ್ಸು. ಕೊಲಂಬಿಯಾ ಏಜ್ಗೊಳಗಾದ್ರೆ 1,000 ರೂಪಾಯಿ ಕನ್ಸಲ್ಟೇಷನ್ ತೊಗೋತಾರೆ, ನಾನು ಇಲ್ಲಿ ಅವ್ರಿಗೆ ಕೊಟ್ಟಷ್ಟು ತೊಗೋತೀನಿ. ಸೊ ಹಂಗಾಗಿ ಜನ ಅದು ನೋಡ್ತಾರೆ, ಇದೂ ನೋಡ್ತಾರೆ, ನಮ್ಮ ಡಾಕ್ಟ್ರು ಅಂತ ಬರ್ತಾರೆ. ಸೊ ಅದಕ್ಕೆ ದಯವಿಟ್ಟು ಯೋಚನೆ ಮಾಡಿ. ಎರಡನೇ ವೈದ್ಯರು, ಯಾವ ಕಾಂಪ್ಲಿಕೇಶನ್ ಆಗುತ್ತೋ ಗೊತ್ತಿಲ್ಲ, ಇದು ರೋಡ್ನಾಗ ತಿರುಪ್ತಿಗೆ ಹೋದಂಗೆ, ತಿರುಪ್ತಿಗೆ ಹೋಗೋರಿಗೆಲ್ಲ ಆಕ್ಸಿಡೆಂಟ್ ಆಗಲ್ಲ,
ಯಾರಿಗಾಗುತ್ತೋ ಗೊತ್ತಿಲ್ಲ. ಅದೇ ಥರ ನಮ್ಮ ಪ್ರೊಸೀಜರ್ಗಳು. ತಾಳಪ್ಪ ಮುಂದೆ ಏನೋ ಆಗ್ಬಿಟ್ರೆ ನನ್ನ ಫೆಸಿಲಿಟೀಸ್ ಇಲ್ಲದೆ ಕೇಸ್ ಆಗ್ತಾರಲ್ಲ, ಅದಕ್ಕೆ ಇನ್ಮೇಲೆ ನಾನು ಎಲ್ಲ ಫೆಸಿಲಿಟಿ ಇರೋ ಕಡೆ ಪೇಷಂಟ್ ಕರ್ಕೊಂಡೋಗಿ ಮಾಡ್ತೀನಿ. ಇದುವರೆಗೂ ಮಾಡಿದೆ ಏನೋ ಲಕ್ ಚೆನ್ನಾಗಿತ್ತು. ಸೊ ಇವತ್ತು ಹಿಂಗಾದಾಗಿ ಸರ್ ಇದು ವಿ ಐ ಪಿ ಪೇಷಂಟ್ ಆಗಿದ್ದಕ್ಕೆ ಬೆಳಕಿಗೆ ಬಂದಿದೆ, ಇಲ್ಲದ್ರೆ ಆಗ್ತವೆ ಅಂತ ಡೆತ್. ಅಲ್ಲ ಅಪಾಯಕಾರಿ ಅಲ್ಲ, ಅನ್ನೆಸರಿ. ಅನ್ನೆಸರಿ ಅಂದರೆ ಅವ್ರಿಗೆ ಬೇಕು ಬ್ಯೂಟಿಫುಲ್ ಆಗಿ ಕಾಣಬೇಕು ಅಂತ. ಕಾಂಪ್ಲಿಕೇಶನ್ ಆಫ್ ಸರ್ಜರಿ ಅಲ್ಲ, ಕಾಂಪ್ಲಿಕೇಶನ್ ಆಫ್ ಅನಸ್ತೀಚಿಯ ಇರುತ್ತೆ. ಹಾಗೆ ಎಷ್ಟೋ ಸರಿ ಇರುತ್ತೆ. ಏನೋ ಒಂದು ಇವಾಗ ಹೆದೆಯನ್ನು ದಪ್ಪ ಇರೋರು ಸಣ್ಣ ಮಾಡ್ಕೋತಾರೆ, ಸಣ್ಣ ಇರೋರು ದಪ್ಪ ಮಾಡ್ಕೋತಾರೆ. ಆಗ್ಮೆಂಟೇಷನ್ ಆಫ್ ಬ್ರೆಸ್ಟ್ ಅಂತೀವಿ. ಒಬ್ಬೊಬ್ರಿಗೆ ಒಂಥರ ಆಸೆ ನನ್ನ ಬ್ರೆಸ್ಟ್ ದಪ್ಪ ಇರಬೇಕು ಅಂತ, ಕೆಲವರು ದಪ್ಪದ್ದು ಮಾಡಿಸ್ಕೋತಾರೆ ಕೆಲವರು. ಇವೆಲ್ಲ ಕಾಸ್ಮೆಟಿಕ್ ಸರ್ಜರಿ. ಸೊ ಅಂಥ ಟೈಮ್ನಲ್ಲಿ ಎನಿ ಸರ್ಜರಿ ಈಸ್ ನೋಟ್ ಟು ಕಾಸ್ ಸಮ್ ಪ್ರಾಬ್ಲಮ್ ಆಗದೇ ಇರ್ಬೋದು, ನಾಟ್ ನೆಸಸರಿ. ಅಲ್ಲ ಡಯಟ್ ಬೇಕು ಬಿಡಿ, ಆರೋಗ್ಯಕ್ಕೆ ಮುಂಚೆ ಅಂದರೆ ಅನ್ಫಾರ್ಚುನೇಟ್ಲಿ ರಾಂಗ್ ಡಯಟ್ ಮಾಡ್ತಾರೆ, ಅವರವರೇ ಡಯಟೀಷಿ ಅಂತಾರೆ. ಭಾರ ಸರಳ, ಇವತ್ತು ಡಯಟ್ ಮಾಡಬೇಕಾದವರು ಏನೇನೋ ಬಂದುಬಿಟ್ಟಿದ್ದಾವೆ, ಆ ಡ್ರಿಂಕು ಈ ಡ್ರಿಂಕು ಇವೆಲ್ಲ ನಥಿಂಗ್ ಡೂಯಿಂಗ್. ನಾನು ಭಾಳ ಸಾರಿ ಹೇಳ್ತೀನಿ, ಸೀಸನಲ್ ಫ್ರೂಟ್ಸ್, ಸೊಪ್ಪು ತರಕಾರಿ, ಅಮ್ಮ ಮಾಡಿದ ಅಡುಗೆ, ಹೆಂಡತಿ ಮಾಡಿದ ಅಡುಗೆನ ಸುಖವಾಗಿ ಉಣ್ಣಿ ಬದುಕಿ ಹಣ್ಣುಗಳು ತಿನ್ನಿ. ಸುಮ್ಮನೆ ಅದು ಮಾಡ್ತೀನಿ ಈ ಡಯಟ್ ಮಾಡ್ತೀನಿ ಅವೆಲ್ಲ ಇಟ್ ಇಸ್ ನಾಟ್ ಅಡ್ವೈಸಬಲ್. ನಾನು ಸರ್ಜಿಕಲ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಇದ್ದೀನಿ. ಊಟ ಬಲ್ಲವನಿಗೆ ರೋಗವಿಲ್ಲ ದೊಡ್ಡವ್ರು ಹೇಳಿರೋ ಮಾತು, ಹಂಗೆ ಅಂದ್ಕೊಂಡು ಸಿಕ್ಕೋ ಮಾರ್ಕೆಟ್ನಾಗಿರೋವೆಲ್ಲ ಕುಡಿಬೇಕು ಅಂತ ಏನಿಲ್ಲ. ದ ಬೆಸ್ಟ್ ಫುಡ್ ಈಸ್ ಕುಕ್ಡ್ ಅಟ್ ಹೋಮ್, ಫ್ರೆಶ್ ವೆಜಿಟೇಬಲ್ಸ್, ಫ್ರೂಟ್ಸ್, ಸೀಸನಲ್ ಫ್ರೂಟ್ಸ್. ಹಲಸಿನ ಹಣ್ಣು ಕಾಲದಲ್ಲಿ ಹಲಸಿನ ಹಣ್ಣು ತಿನ್ನು, ಮ್ಯಾಂಗೋ ಬಂದಾಗ ಮ್ಯಾಂಗೋ ತಿನ್ನು, ಆ ಥರ ತಿನ್ನು.